ನ್ಯೂಸ್ ಟೆನ್ ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ದೋಸ್ತಿ ಸರ್ಕಸ್ ಮಾಡ್ತಾ ಇದೆ. ಅತೃಪ್ತ ಶಾಸಕರಿಗೆ ಸಚಿವ ಸ್ಥಾನದ ಆಫರ್ ಅನ್ನ ಹಾಗಾದ್ರೆ ದೋಸ್ತಿ ನಾಯಕರು ಕೊಡ್ತಾರಾ? ಈ ಚಿಂತನೆ ಆಗಿದೆ. ಕೆಲವರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಕೂಡ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸತಾಯ ಗತಾಯ ಈಗ ಕಾಂಗ್ರೆಸ್ ಆಗಿದೆ ಜೆಡಿಎಸ್ ನ ಪ್ರಮುಖ ನಾಯಕರ ಮುಂದೆ ಇರೋದು ಈ ಸರ್ಕಾರವನ್ನ ಹೆಂಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ. ಹಾಗಾಗಿ ಈಗ ಒಂದು ಹೊಸ ಪ್ಲಾನ್ ಮಾಡಿದ್ದಾರೆ. ಅದೇನು ಅಂದ್ರೆ ಅತೃಪ್ತ ಶಾಸಕರಿಗೆ ಸಚಿವ ಸ್ಥಾನದ ಒಂದು ಆಫರ್ ಅನ್ನ ಕೊಡೋದು. ನಿನ್ನೆ ಸಿಎಂ ಜೊತೆ ಸಿದ್ದರಾಮಯ್ಯ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಂತ ಚರ್ಚೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ. 10ಕ್ಕೂ ಹೆಚ್ಚು ಶಾಸಕರು ಬಿಜೆಪಿ ಜೊತೆಗೆ ಈಗ ಸಂಪರ್ಕದಲ್ಲಿ ಇದ್ದಾರೆ ಅಂತ ನಾಯಕರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಅವರ ಮನವೊಲಿಸೋ ಪ್ರಯತ್ನಕ್ಕೆ ಈಗ ನಾಯಕರು ಮುಂದಾಗಿದ್ದಾರೆ. ಅತೃಪ್ತದಲ್ಲಿ ಅರ್ಧದಷ್ಟು ಶಾಸಕರನ್ನ ಹೆಂಗಾದ್ರೂ ಮಾಡಿ ತಡಿಲೇಬೇಕು. ಫಸ್ಟ್ ಗೋಲ್ ಇರೋದೇ ದೋಸ್ತಿ ನಾಯಕರಲ್ಲಿ, ಅದು ಈಗ ಹೆಂಗ್ ಬ್ರೇಕ್ ಹಾಕೋದು ಶಾಸಕರನ್ನ ಅಂತ. ಈಗ ಜೆಡಿಎಸ್ ನ ಇಬ್ರು ಹಾಗೇನೆ ಕೈನ ಇಬ್ರು ರಾಜೀನಾಮೆಯನ್ನ ಕೊಡಿಸ್ತಾರಾ, ಈ ಬಗ್ಗೆ ಕೂಡ ಚರ್ಚೆ ಆಗಿದೆಯಂತೆ. ಈಗಾಗಲೇ ಜೆಡಿಎಸ್ ನ 2 ಸಚಿವ ಸ್ಥಾನ ಖಾಲಿ ಇದೆ. ಈಗ 4 ರಾಜೀನಾಮೆಯನ್ನ ಕೊಡಿಸ್ಬೇಕು. ಆಗ 10ರಲ್ಲಿ 6 ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡಬಹುದು. ಈ ಲೆಕ್ಕಾಚಾರದಲ್ಲಿ ದೋಸ್ತಿ ನಾಯಕರಿದ್ದಾರೆ. ಸದ್ಯಕ್ಕೆ ಆಪರೇಷನ್ ಕಮಲವನ್ನ ತಪ್ಪಿಸಬೇಕು, ಬ್ರೇಕ್ ಹಾಕಬೇಕು. ಅದಕ್ಕೆ ಅಂದ್ರೆ ತಕ್ಷಣದ ಪರಿಹಾರ ಉಪಾಯ ಮಾರ್ಗ ಅಂದ್ರೆ ಇದೊಂದೇ ಇರೋದು. ಶಾಸಕಾಂಗ ಸಭೆಯಲ್ಲೇ ಅತೃಪ್ತರಿಗೆ ಭರವಸೆಯನ್ನ ಕೊಡಲಾಗುತ್ತೆ. ಮಂತ್ರಿ ಸ್ಥಾನದ ಭರವಸೆಯನ್ನ ಕೊಟ್ರೆ ಸರ್ಕಾರ ಸೇಫ್ ಆಗಿರುತ್ತೆ. ಈ ಬಗ್ಗೆ ಮಹತ್ವದ ಚರ್ಚೆಯನ್ನ ನಿನ್ನೆ ಕುಮಾರಸ್ವಾಮಿ ಹಾಗೇನೆ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. 10ಕ್ಕೂ ಹೆಚ್ಚು ಶಾಸಕರು ಈಗ ಬಿಜೆಪಿ ಸಂಪರ್ಕದಲ್ಲಿ ಇದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ಇವತ್ತು ಕೆಸಿಬಿ ಹಾಗೇನೆ ರಾಹುಲ್ ಜೊತೆ ಮಾತುಕತೆ ನಡೆಸ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಟೈಮ್ ಸಿಕ್ಕರೆ ಸಂಪುಟ ಪುನಾರಚನೆ ಪ್ರಸ್ತಾಪ ಮಾಡ್ತಾರೆ. ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ದೋಸ್ತಿಗಳು ಈ ಯತ್ನವನ್ನು ಕೂಡ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಜೊತೆಗೆ ಈ ಬಗ್ಗೆ ಮಾತುಕತೆ ಚರ್ಚೆಗಳೆಲ್ಲ ಆಗಿದೆ. ಕುಮಾರಸ್ವಾಮಿ ಹಾಗೇನೆ ಸಿದ್ದರಾಮಯ್ಯ ನಡುವೆ ಈ ಚರ್ಚೆ ಆಗಿರೋದು. ಈಗ ಹೈಕಮಾಂಡ್ಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗುತ್ತಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಜೊತೆಗೆ ಕೆಸಿ ವೇಣುಗೋಪಾಲ್ ಜೊತೆನೂ ಕೂಡ ಈ ವಿಚಾರವಾಗಿ ಚರ್ಚೆಯನ್ನ ಮಾಡೋದಕ್ಕೆ ನಾಯಕರು ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸೊ ಅಟ್ಲೀಸ್ಟ್ 10ರಲ್ಲಿ ಅರ್ಧದಷ್ಟು ಅಂದ್ರೆ 5ರಿಂದ 6 ಜನಕ್ಕಾದ್ರೂ ಒಂದು ಸಚಿವ ಸ್ಥಾನದ ಆಫರ್ ಅನ್ನ ಕೊಟ್ರೆ ಅವ್ರು ಹೋಗೋದಿಲ್ಲ, ಆಪರೇಷನ್ ಕಮಲಕ್ಕೆ ಒಳಗಾಗೋದಿಲ್ಲ. ಸಹಜವಾಗಿ ಸರ್ಕಾರ ಬಿದ್ದು ಹೋಗೋದಿಲ್ಲ, ಸರ್ಕಾರವನ್ನ ಅವ್ರು ಕಂಟಿನ್ಯೂ ಮಾಡಬಹುದಲ್ಲ. ಆ ಲೆಕ್ಕಾಚಾರದಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಇದ್ದಾರೆ. ನಿನ್ನೆ ಈ ಬಗ್ಗೆ ಮಹತ್ವದ ಚರ್ಚೆಯನ್ನು ಕೂಡ ಇಬ್ರೂ ನಾಯಕರು ಮಾಡಿದ್ದಾರೆ. ಇನ್ನೊಂದ್ ಕಡೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಇರಬಹುದು ಈಗ ಅತೃಪ್ತರಲ್ಲಿ. ಸೊ ಯಾಕಂದ್ರೆ ಸಚಿವ ಸ್ಥಾನ ಮಿಸ್ ಆದವರೇ ಬಹುತೇಕರು ಈಗ ಅತೃಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋದು. ಜೊತೆಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೇಳ್ತಾ ಇದಾರಲ್ಲ, ಸೊ ಆ ಬಣದವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಒಂದಿಷ್ಟು ಅಸಮಾಧಾನ ಇದೆ ಈ ಮೈತ್ರಿ ಸರ್ಕಾರ ಬಂದ ಮೇಲೆ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಸುಮ್ಮನಾಗ್ತಾರೆ, ಹೋಗೋದಿಲ್ಲ ಪಕ್ಷ ಬಿಟ್ಟು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ದೋಸ್ತಿ ನಾಯಕರು ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಸಚಿವ ಸ್ಥಾನದ ಆಫರ್ ಅನ್ನ ಕೊಡೋ ಮುಖಾಂತರವಾಗಿ ಆಪರೇಷನ್ ಕಮಲಕ್ಕೆ ಬ್ರೇಕ್ ಹಾಕೋಣ ಅಂತ ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಸೊ ಈ ಬೆಳವಣಿಗೆ ಯಾವ ರೀತಿಯಾಗಿ ನಡೀಬಹುದು? ಹಾಗಾದ್ರೆ ಶರ್ಮಿತ ಶೆಟ್ಟಿ, ಬಿಜೆಪಿ ಜೊತೆ 10ಕ್ಕೂ ಹೆಚ್ಚು ಎಂಎಲ್ಎಗಳು ಅಂದ್ರೆ ಅತೃಪ್ತ ಎಂಎಲ್ಎಗಳು ಸಂಪರ್ಕದಲ್ಲಿರುವಂತದ್ದು ಈ ಮಾಹಿತಿ ಗುಪ್ತಚರ ಇಲಾಖೆಯಿಂದಲೂ ಸಿಕ್ಕಿದೆ ಮತ್ತು ಆಪ್ತರ ಮುಖಾಂತರ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ಸಿಕ್ಕಿದೆ. ಒಟ್ಟಾರೆ ಈ ಕ್ಷಣದಲ್ಲಿ ಏನು ಸರ್ಕಾರ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋದರೆ ಬಿಜೆಪಿ 150ಕ್ಕೂ ಹೆಚ್ಚು ಸೀಟು ಗೆಲ್ಲುತ್ತೆ ಎಂಬ ಮಾತು ಕೂಡ ಕೇಳಿಬರ್ತಿದೆ. ಹಾಗಾಗಿ ಆತಂಕಕ್ಕೆ ಬಿದ್ದಿರುವ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕುರ್ಚಿ ಮತ್ತು ಅಧಿಕಾರವನ್ನು ತಮ್ಮ ಮನೆಯಲ್ಲೇ ಉಳಿಸ್ಕೊಳ್ಬೇಕು, ಹೇಗಾದರೂ ಮಾಡಿ ಆಪರೇಷನ್ ಕಮಲವನ್ನು ವಿಫಲಗೊಳಿಸಬೇಕು, ಸರ್ಕಾರವನ್ನು ಸದ್ಯಕ್ಕೆ 2 ವರ್ಷನಾದರೂ ಮುನ್ನಡೆಸಬೇಕೆಂಬ ಆಸ್ತಕ್ಕೆ ಬಿದ್ದಿರುವಂತಹ ಎಚ್ ಡಿ ಕುಮಾರಸ್ವಾಮಿಯವರು ನಿನ್ನೆ ದಿಢೀರ್ನೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ರಾತ್ರಿ ಭೇಟಿ ಕೊಟ್ಟರು. ಭೇಟಿಯ ಸಂದರ್ಭದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿತು. ಮಾತುಕತೆ ಸಂದರ್ಭದಲ್ಲಿ ಸದ್ಯ ಈಗಾಗಲೇ ರೆಬಲ್ ಆಗಿರತಕ್ಕಂಥ ಎಂಎಲ್ಎಗಳನ್ನ ಯಾವುದೇ ಕಾರಣಕ್ಕೂ ಕೂಡ ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ, ಸಮಾಧಾನ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾರಿಗೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂದರೂ ಕೂಡ ಅವರು ನಮ್ಮ ಜೊತೆ ಇರಲಿಕ್ಕೆ ತಯಾರಿಲ್ಲ. ಈಗಾಗಲೇ 10ಕ್ಕೂ ಹೆಚ್ಚು ಶಾಸಕರನ್ನು ನಾನು ಕೂಡ ಸಂಪರ್ಕ ಮಾಡ್ತಿದ್ದೆ. ಕೆಲವೇ ಕೆಲವು ಶಾಸಕರು ನನ್ನ ದೂರವಾಣಿ ಕರೆಗೆ ಸಿಗ್ತಿದ್ದಾರೆ, ಉಳಿದಂಥವರು ಕೈಗೆ ಸಿಗ್ತಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾವು ಈಗ ಹೊಸ ಪ್ಲಾನ್ ಅನ್ನು ಹಾಕಬೇಕು. ಈಗಾಗಲೇ ಯಾರೆಲ್ಲ ರೆಬಲ್ ಎಂಎಲ್ಎಸ್ಗಳಿದ್ದಾರೆ, ಯಾರೆಲ್ಲ ಸಚಿವಕಾಂಕ್ಷಿ ಅತೃಪ್ತ ಎಂಎಲ್ಎಗಳಿದ್ದಾರೆ, ಅವರನ್ನ ಮನವೊಲಿಸಲಿಕ್ಕೆ ಇರತಕ್ಕಂಥ ಒಂದೇ ದಾರಿ ಅಂತ ಹೇಳಿದ್ರೆ ಅವರನ್ನ ಸಚಿವರನ್ನಾಗಿ ಮಾಡೋದು. ಆದರೆ ಸದ್ಯಕ್ಕೆ ಈಗಾಗಲೇ ನಮಗೆ ಖಾಲಿರತಕ್ಕಂಥದ್ದು 2 ಸಚಿವ ಸ್ಥಾನಗಳು. ಹಾಗಾಗಿ ನಾವು ಅನಿವಾರ್ಯವಾಗಿ ಕಾಂಗ್ರೆಸ್ನಿಂದ 2 ಮತ್ತು ಜೆಡಿಎಸ್ನಿಂದ 2 ಸಚಿವರನ್ನ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸರ್ಕಾರ ಉಳಿಸಿಕೊಳ್ಳಲು ತ್ಯಾಗ ಮಾಡಲಿಕ್ಕೆ ಅವರಿಗೆ ಮನವಿ ಮಾಡಬೇಕಾಗಿದೆ. ಆಗ ಒಟ್ಟಾರೆ 6 ಸ್ಥಾನಗಳು ಖಾಲಿ ಇರ್ತವೆ. 6 ಸ್ಥಾನಗಳು ಖಾಲಿ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ 10 ಜನ ಅತೃಪ್ತ ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡ ಸಚಿವ ಸ್ಥಾನ ಆಕಾಂಕ್ಷಿಗಳು. ಕನಿಷ್ಠ 6 ಜನರನ್ನು
ಯಾರನ್ನಾದರೂ ಕೂಡ ನಾವು ಸಮಾಧಾನ ಮಾಡಬಹುದು, ಇದರಿಂದ ಆಪರೇಷನ್ ಕಮಲ ತಪ್ಪಿಸಲು ಸಾಧ್ಯ ಅಂತ ಹೇಳಿ ಈ ರೀತಿಯ ಚರ್ಚೆ ನಡೆದಿದೆ. ಒಟ್ಟಾರೆ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಾಗೆ ಗಂಭೀರ ಚರ್ಚೆ ನಡೆದಿರುವಂತದ್ದು, ಇದಕ್ಕೆ ಸಿದ್ದರಾಮಯ್ಯ ಕೂಡ ತಲೆದೂಗಿಸಿದ್ದಾರೆ. ಈ ಬಗ್ಗೆ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ಇದೆ. ಆ ಕಾರ್ಯಕಾರಿಣಿ ಸಭೆ ಮುಗಿದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಒಂದು ಹಂತದ ಚರ್ಚೆ ನಡೆಸುತ್ತಾರೆ. ಚರ್ಚೆ ನಡೆಸಿದ ತಕ್ಷಣ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಹುಲ್ ಗಾಂಧಿಯವರು ಅನಿವಾರ್ಯವಾಗಿ ಸರ್ಕಾರ ಉಳಿಸಿಕೊಳ್ಬೇಕಂತೇಳಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ನಿಂದ ಎರಡು ಸಚಿವರು ಅನಿವಾರ್ಯವಾಗಿ ಸರ್ಕಾರ ಉಳಿವಿಗಾಗಿ ತಮ್ಮ ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕಂತ ಸ್ಥಿತಿ. ಸಿದ್ದಾನಂದ ಪಟೇಲ್ ಈಗ ಜೆಡಿಎಸ್ನ ಇಬ್ರು ಕಾಂಗ್ರೆಸ್ನ ಇಬ್ರು ಹಂಗಾದ್ರೆ ರಾಜೀನಾಮೆ ಕೊಡೋದಕ್ಕೆ ರೆಡಿ ಇರ್ತಾರ, ಅವರು ಬಂಡಾಯ ಹೇಳುವಂತ ಚಾನ್ಸಸ್ ಇರುತ್ತೆ. ಸೊ ಆ ನಿಟ್ಟಲ್ಲಿ ಅವರನ್ನು ಕೂಡ ಮನವೊಲಿಸಬೇಕಾಗುತ್ತೆ. ಈ ಪ್ರಯತ್ನಗಳು ಯಾವ ರೀತಿ ನಡೀಬಹುದಾಗ ಶರ್ಮಿತ್ ಶೆಟ್ಟಿ ಈಗಾಗಲೇ ಜೆಡಿಎಸ್ನಿಂದ ಸಚಿವರಾಗಿರುವಂಥ ಸಾರಾ ಮಹೇಶ್ ಮತ್ತು ಮಂಡ್ಯ ಜಿಲ್ಲೆಯ ಅದು ಪುಟ್ರಾಜ್ ಇರ್ಬೋದು ಮತ್ತು ಡಿ ಸಿ ತಮ್ಮಣ್ಣ ಇರ್ಬೋದು, ಇವರಿಬ್ಬರು ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ನೀವು ಯಾವುದೇ ಗಳಿಗೆಯಲ್ಲಿ ನಮಗೆ ರಾಜೀನಾಮೆಗೆ ಸೂಚನೆ ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ, ಸರ್ಕಾರ ಉಳಿವಿಗಾಗಿ ದೋಸ್ತಿ ಸರ್ಕಾರ ಉಳಿವಾಗಿ ನಾವು ಸಚಿವ ಸ್ಥಾನವನ್ನು ತ್ಯಾಗ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಈಗಾಗಲೇ ಸಚಿವ ಯು ಟಿ ಖಾದರ್ ಕೂಡ ಸರ್ಕಾರ ಉಳಿಬೇಕಂತ ಹೇಳಿದರೆ ನಾನು ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಹೈಕಮಾಂಡ್ ಮತ್ತು ನಮ್ಮ ರಾಜ್ಯ ನಾಯಕರು ಸೂಚನೆ ಕೊಟ್ಟರೆ ರಾಜೀನಾಮೆಗೆ ಸಿದ್ಧ ಅಂತೇಳಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಕಾಂಗ್ರೆಸ್ನ ಸಚಿವರು ಅಂದರೆ ಪಕ್ಕಾ ಕಾಂಗ್ರೆಸ್ನ ನಾಯಕರಾಗಿದ್ದಂಥವರು, ಕಾಂಗ್ರೆಸ್ ನಂಬಿಕೊಂಡಿದ್ದಂಥವರು, ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಪ್ರೀತಿ ಪಾತ್ರರಾದಂಥ ಸಚಿವರುಗಳೇ ರಾಜೀನಾಮೆ ಪಡೆಯಲಿಕ್ಕೆ ಈಗಾಗಲೇ ಆಲೋಚನೆ ನಡೆದಿದೆ. ಅನಿವಾರ್ಯವಾಗಿ ಯಾರಂತ ಹೇಳಿದ್ರೆ ಅಂದರೆ ಸೀನಿಯರ್ ಲೀಡರ್ಸ್ ಆಗಿರ್ತಾರೆ ಮತ್ತು ಅವರು ಪಕ್ಕಾ ಕಾಂಗ್ರೆಸ್ನವರಾಗಿರ್ತಾರೆ. ಅನಿವಾರ್ಯವಾಗಿ ಸರ್ಕಾರ ಉಳಿವಿಗಾಗಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಮನವಿಗಾಗಿ ರಾಜೀನಾಮೆ ಕೊಡಲಿಕ್ಕೂ ಕೂಡ ಹಿಂದೇಟು ಹಾಕೋದಿಲ್ಲ. ಹಾಗಾಗಿ ಈ ಬಗ್ಗೆ ಅಂತಿಮವಾಗಿ ರಾಹುಲ್ ಗಾಂಧಿ ಜೊತೆ ಇವತ್ತು ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸ್ತಾರೆ. ಅಂತಿಮವಾಗಿ ಸಂಪುಟ ಪುನರ್ರಚನೆ ಸಂದರ್ಭ ಅಂದ್ರೆ ಅತೃಪ್ತ ಯಾವಾಗ ಈ ವಿಚಾರಗಳು ಪ್ರಸ್ತಾಪ ಆಗಬಹುದು? ಯಾಕಂದ್ರೆ ಈಗ ಆಪರೇಷನ್ ಕಮಲ ವೇಗವನ್ನ ಪಡ್ಕೊಂಡಿದೆ, ಒಳಗೆ ಒಂದಿಷ್ಟು ತಂತ್ರಗಾರಿಕೆಗಳು ನಡೀತಾ ಇದೆ ಅಂತ ಮಾಹಿತಿ ಇದೆ. ಸೊ ಬಿಟ್ರೆ ಬಿಜೆಪಿಗೆ ಹೋಗ್ಬಿಡ್ತಾರೆ, ಅಷ್ಟೊಳಗೆ ಈ ಪ್ರೊಸೀಜರ್ ಎಲ್ಲ ಆಗ್ಬೇಕು. ಸೊ ಯಾವಾಗ ಆಗ್ಬಹುದು, ಯಾವಾಗ ಭರವಸೆ ಕೊಡಬಹುದು ಇದನ್ನ? ಶರ್ಮಿತಾ ಶೆಟ್ಟಿ, ನರೇಂದ್ರ ಮೋದಿಯವರು ಮತ್ತೆ ಎರಡನೇ ಬಾರಿ ಅಧಿಕಾರ ಸ್ವೀಕಾರದ ಪ್ರಮಾಣ ವಚನ ಮುಗಿದ ಬಳಿಕ ಇಲ್ಲಿ ಆಪರೇಷನ್ ಕಮಲಕ್ಕೆ ತಾರ್ಕಿಕ ಅಂತ್ಯ ಕಾಣುತ್ತೆ. ಅಂದರೆ ರಾಜೀನಾಮೆ ಕೊಡಲಿಕ್ಕೆ ಅತೃಪ್ತ MLAಗಳು ಸಿದ್ಧರಾಗಿದ್ದಾರೆ. ಅದರ ಒಳಗಡೆ ಅಂದರೆ ಮೇ 29 ಕಾಂಗ್ರೆಸ್ನ ಏನು ಶಾಸಕಾಂಗ ಪಕ್ಷದ ಸಭೆಯನ್ನು ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹುತೇಕ ಅತೃಪ್ತರ ಸಮಾಧಾನ ಮಾಡೋದು ಮತ್ತು ಖುದ್ದು ಅವರನ್ನು ದೂರವಾಣಿ ಕರೆ ಮಾಡುವ ಮುಖಾಂತರ ಸಚಿವ ಸ್ಥಾನದ ಆಮಿಷವನ್ನು ಒಡ್ಡುವ ಮುಖಾಂತರ ಅವರನ್ನು ಪಕ್ಷದಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನ ಕೂಡ ನಡೆಯುತ್ತೆ. ಒಟ್ಟಿನಲ್ಲಿ ಅತೃಪ್ತರ ತೀವ್ರತೆಯನ್ನು ನೋಡಿ, ಅಂದರೆ ಆಪರೇಷನ್ ಕಮಲ ಇನ್ನೇನು ಆಗೇ ಬಿಡ್ತು ಅನ್ನೋದನ್ನು ನೋಡಿ ಕೊನೆ ಗಳಿಗೆಯಲ್ಲಿ ಈ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಲು ತೀರ್ಮಾನ ಮಾಡಿದರೆ ಆ ಮುಖಾಂತರ ಸಂಪುಟ ಪುನರ್ರಚನೆ ಸಂಬಂಧಪಟ್ಟ ಹಾಗೆ ಗಂಭೀರ ಚಿಂತನೆಯನ್ನು ಇಬ್ಬರು ನಾಯಕರು ನಿನ್ನೆ ರಾತ್ರಿ ನಡೆಸಿದ್ದಾರೆ. ಶರ್ಮಿತಾ ಶೆಟ್ಟಿ, ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.